ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾದ ಕೃಷಿ ಮಾರುಕಟ್ಟೆಯಲ್ಲಿ ಅತ್ಯಾಧುನಿಕ ಕುರಿ ಮಾರುಕಟ್ಟೆ ಇದ್ದರೂ ರೈತರಿಗೆ ಪ್ರಯೋಜನಕ್ಕೆ ಬಾರದೆ ನೆನೆಗುದಿಗೆ ಬಿದ್ದಿದೆ. ರೈತರ ಪ್ರಯೋಜನಕ್ಕೆ ಬಾರದ ಅತ್ಯಾಧುನಿಕ ಕುರಿ ಮಾರುಕಟ್ಟೆ ಅನುಷ್ಠಾನಕ್ಕೆ ತರಲು ವಿಫಲವಾದ ಎಪಿಎಂಸಿ. ಶಿರಾದ ಕೃಷಿ ಮಾರುಕಟ್ಟೆಗೆ ಪ್ರತಿ ಮಂಗಳವಾರ 5-6 ಸಾವಿರವರೆಗೆ ಕುರಿ ಮತ್ತು ಮೇಕೆಗಳನ್ನು ರೈತರು ವ್ಯಾಪಾರಕ್ಕೆ ತರುತ್ತಾರೆ. ಈ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಿಲ್ಲ, ಅವುಗಳನ್ನು ಬಿಡಲು ಸೂಕ್ತ ಜಾಗದ ವ್ಯವಸ್ಥೆ ಇಲ್ಲ ಎಂದು ಶ್ರೀ ಟಿವಿಯೊಂದಿಗೆ ರೈತರು ತಮ್ಮ ದೂರು ಹೇಳಿಕೊಂಡರು. ಹೆಸರು ರಮೇಶ್. ಎಲ್ಲಿ, ಯಾವ ಊರಿಂದ ಬಂದೆ? ಬೋನಹಳ್ಳಿ. ಬೋನಹಳ್ಳಿನಾ? ಎಷ್ಟು ಕುರಿ ತಂದಿದ್ದೀರಾ ಸರ್? ಇವತ್ತು ನಾವು 40 ಹಾಕ ಬಂದಿದ್ದೆ. ಏನು ನಿಮ್ಮ ಸಮಸ್ಯೆ? ಏನು ಸಮಸ್ಯೆ? ಜಾಗ ಸರಿ ಇಲ್ಲ, ಮೇನ್ ಕುಡಿಯಕ್ಕೆ ನೀರಿಲ್ಲ ಇಲ್ಲಿ. ಇದು ಜಾಗ ಬಹಳ ಸಣ್ಣದೈತಿ. ಕುಡಿಯಕ್ಕೆ ಇದು ಮಾಡಿದಾರಲ್ಲ ಫಿಲ್ಟರ್ ನೀರಿಂದ? ಅದಲ್ಲ ಸರ್, ನಮಗಲ್ಲ, ಕುರಿಗಳಿಗೆ. ಮರಿಗಳಿಗೆ ನೀರಿಲ್ಲ. ಈಗ ಇದು ಇವ್ರು ಬಂದಿರೋದಕ್ಕೆ ಎಲ್ಲ ಆರಂಭಿಸಿ ಕಟ್ಟಿಸ್ಕೊಳ್ತಾರ? ಆ ಸಮಸ್ಯೆ ನೋಡ್ಬೇಕಾ? ಏನಿಲ್ಲ, ಜಾಗ ಬಹಳ ಕಟ್ಟಿದ್ದು. ಎಷ್ಟು ಕಟ್ಟಿಸ್ಕೊಂತಾರಪ್ಪ ಆರಂಭಿಸಿ? ಅವ್ರು ಗಾಡಿಯಲ್ಲಿ ಮಾತ್ರ ಕಟ್ತಾರೆ, ಮರಿಯಾರು ಯಾರು ಕಟ್ಟಲ್ಲ, ಯಾರು ಕಟ್ಟಲ್ಲ, ವಾಪಸ್ ಹಾಕೊಂಡು ಹೋಗೋರು ಕಟ್ತಾರೆ, ತಕೊಂಬರೋರು ಯಾರು ಕಟ್ಟಲ್ಲ. ಕುರಿಗಳಿಗೆ ನೀರು ಕುಡಿಯೋಕೆ ಜಾಗ ಇಲ್ಲ, ಕುರಿ ತಡ್ಕೊಳಕ್ಕೆ ವ್ಯವಸ್ಥೆ ಸರಿ ಇಲ್ಲ. ಅಲ್ಲಿ 15-25-30 ಲಕ್ಷ 40 ಲಕ್ಷ ಖರ್ಚು ಮಾಡುವ ಅಷ್ಟ ಕಟ್ಟಿದಾರಲ್ಲ, ಏನು ಕಟ್ಟಿದಾರೆ ಮಾಡಿಲ್ಲ ಯಾರು? ಅದು ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಕಟ್ಟಿದಾರಲ್ಲ, ಒಂದಿನ ಒಂದ್ ಕುರಿ ನೋಡ್ಲಿಲ್ಲ ಅಲ್ಲಿ. ಅದಕ್ಕೆ ನಿಮ್ಮನ್ನ ಕೇಳೋಣ, ಏನ್ ಸಮ? ಅದು ತೂಕ ತಗೊಳ್ತೀವಿ ಅಂತ ಹೇಳ್ತಿದ್ರು ಮೊದ್ಲು. ಆ ತೂಕ ಇಲ್ಲ, ಸಮಸ್ಯೆ ಅದು ಯಾರು ಕೊಟ್ಟು ಇಲ್ಲ, ನಮ್ಗೆ ಗೊತ್ತೇ ಇಲ್ಲ. ಅದ್ ನಮ್ಗೆ ವಿಷಯನೇ ಗೊತ್ತಿಲ್ಲ, ಒಟ್ಟಿ ಗೊತ್ತೇ ಇಲ್ಲ. ಅದು ಕುರಿ ಮಾರ್ಕೆಟ್ ಅಂದ್ರೆ ಗೊತ್ತಿಲ್ಲ, ಒಟ್ಟಿ ಕಮ್ಮಿ ನಿಲ್ಸಿ ಸರ್. ಈಗ ಕುರಿ ಹೆಂಗ್ ತೂಕ ಮಾಡ್ತಾರೆ ಅದು ಗೊತ್ತಿಲ್ಲ ಸರ್ ನಮ್ಗೆ. ನೀವ್ ಹೆಂಗೆ ಸುಮ್ನೆ ಈಗ ಅವ್ರು ನಾವೀಗ ಸರ್ ಇದು ಈಗ ನಾವು 4 ಕೆಜಿ ಅಂತ ಹೇಳ್ತೀವಿ, ಇವ್ರು ತಕೊಳ್ಳೋರು 6.5 ಕೆಜಿ ಅಂತಾರೆ. ಅರ್ಧ ಕೆಜಿ ಹೆಚ್ಚಿಗೆಲ್ಲ ಡಿಫ್ರೆನ್ಸ್ ಮೇಲೆ ಕೊಡ್ತೀವಿ. ಸರ್ ಫಸ್ಟ್ 100-200-300 ಮರಿ ಬರೋದು. ಈಗ 5,000 ಅಂದ್ರೆ 10,000 ಬರಬೇಕು ನಮ್ಮ ಶಿರಾಕ್ಕೆ. ದೊಡ್ಡ ಅಂತ ಹೇಳಿ 10,000 ಮರಿ ಬರುತ್ತೆ. ಈಗ 10,000 ಮರಿಗೆ ಯಾವುದೇ ವ್ಯವಸ್ಥೆ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಬೆಲೆ ನಿಗದಿತಿ ಬೆಲೆ ಇಲ್ಲ. ನಿಮ್ಮ ಹೆಸರು ಸರ್? ಶಿವಲ ಸರ್. ಯಾವ ಊರು ಸರ್? ಇಲ್ಲ ಬೊಮ್ಮಸಲ್ ಸರ್, ಕೊಟ್ಟೆಪುಕ. ಇಲ್ಲಿ ಜನಗಳಿಗೆ ಸಂದಸಕ್ಕೆ ನೆಲೆಲ್ಲ ಫಸ್ಟ್, ಸೆಕೆಂಡ್ ನೀರು ಬೇಕು. ಇಲ್ಲಿ ಆ ಕಡೆ ಕಾಂಪೌಂಡ್ ವ್ಯವಸ್ಥೆ ಮಾಡಿದ್ರೆ ಅದು ನಮ್ಗೆ ನಾವು ಅಡ್ಜಸ್ಟ್ ಆಗಲ್ಲ. ಒಂದು ಹಬ್ಬ ರೂಮ್ ಇರ್ತಕ್ಕಂಥ ಇನ್ನೊಬ್ರು ಮನೆ ಇರ್ತದೆ, ಅದು ಜಾಲೇ ಬೇಕು. ಸುಮ್ಮನೆ ತಂದಿ ಕಮ್ಮಿ ಆಗಿ ಇದು ಮಾಡಿದ್ರೆ ಗೌರ್ಮೆಂಟ್ ಯಾರೋ ದುಡ್ಡು ಹಾಕಿ ತಗೊಂಡಾರೆ. ಜನ ಯಾರೋ ಬಂದ್ಮನೆ ಹೋಗಲ್ಲ. ಇಲ್ಲಿ ಒಳ್ಳೆ ವ್ಯವಸ್ಥೆ ಇಲ್ಲ, ಇಲ್ಲಿ ಯಾವ ಕೇಳೋದಿಲ್ಲ. ಸರ ಮಾಡ್ಕೊಂಡು ಆ ಕಡೆ ಎಲ್ಲ ಮುಂಚೆ ಮಂಚುಕ ಮಾಡಿ ಈಗ ಸ್ವಲ್ಪ ಇದಾಗುತ್ತೆ, ಮುಂಚೆ ಮಾಡಿದ್ದೆ. ಇಲ್ಲಿ ಹೋಗೋಕ್ಕೆಲ್ಲ ಜನಗಳು ತೊಂದರೆ ಕೊಡ್ತಾರೆ, ಅಡ್ಕೆ ಮಾಡಿರೋರು ಕಡಿಮೆ ತಾಳ್ತಾರೆ ಸಾಬ್ರು. ಮರಿ ಬಂದಿಲ್ಲ ದಿನ ನಾವು ಹೇಳ್ದಂಗೆ ತಾಳ್ತಾ, ಈಗ ನಮ್ಮ ಕಡಿಮೆ ಮರಿ ಇದ್ದಾಗ ನಾವು ಹೇಳಿದ್ರೆ ರೆಡಿ ತಾಂತ. ಈಗ ಜಾಸ್ತಿ ಮರಿ ಇದೆ, ಅವ್ರು ಹೇಳಿದ್ರೆ ರೆಡಿ ನಾವು ಕೊಡ್ಬೇಕು. ಬೆಳಿಗ್ಗೆ ಅದ್ ಮಾರಿರೋದು 3,000 ರೂಪಾಯಿ ಲಾಸ್. ಆತರ ಆಗ್ತತಿ, ಜಾಸ್ತಿ ಮರಿ ಇದ್ದಾಗ್ಲೂ ಏನೋ ನಿಗದಿತ ಬೆಲೆ ಬೇಕು. ಗವರ್ಮೆಂಟ್ ಮಾಡ್ಕೊಂಡು ಮಾಡಿದೀವಿ, ಮಾಡಿದ್ರೆ ಬೆಲೆ ಏನು ಇವತ್ತು ಉತ್ತೇಜನ ಇಲ್ಲ. ಯಾವ ಎಮ್ ಎಲ್ ಎ ಬಂದು ಯಾರು ಕೇಳೋರಿಲ್ಲ. ಇಲ್ಲಿ ನಮ್ಮ ಕುರಿ ಮನೆ ಒಬ್ಬರು ಸುಮ್ಮನೆ ಹೇಳ್ತಾರೆ, ಆಶ್ವಾಸನೆ ಕೊಡ್ತಾರೆ ಎಲ್ಲ ಸೆಂಟರ್ನಾಗೆ. ಸುಮ್ಮನೆ ಮಠ ಹಾಕಿಸ್ಕೊಂಡು ಕೆಲ್ಸಿ ವರ್ಕ್ ಆಗ್ತಾ ಇಲ್ಲ. ಇದಾಗೈತಲ್ಲ ಅಷ್ಟೇ, ಎಲ್ಲಿ ಸಹ ಆಗಲ್ಲ. 4-5 ಸಾವಿರ ಖರ್ಚು ಮಾಡಿ ಎಲ್ಲ ನಿಲ್ಸಕ್ಕಾಗಲ್ಲ. ಒಂದು ಮರಿ ಮರಿ ಒಳಗಡೆ ಬರ್ಬೇಕು, ಒಳಗಡೆ ಸುಮ್ಮನೆ. ಹಿಂದಿನ ಸರ್ಕಾರದ ಪ್ರಕಾರ ನಮ್ಮ ರೈತ
ಪಶು ಮೇಲೆ ಬಹಳ ಡಿಪೆಂಡ್ ಆಗಿದ್ದಾರೆ. ಕುರಿ ಸಾಕಾಣಿಕೆ ಸಿರಾದಲ್ಲಿ ತುಂಬಾ ಒಳ್ಳೆ ಕಸುಬಾಗಿರೋದ್ರಿಂದ ಅದರಲ್ಲೇ ಜೀವನ ನಡೆಸ್ತಾ ಇರೋದ್ರಿಂದ ರೈತರಿಗೆ ಅನ್ಯಾಯ ಆಗಬಾರ್ದು ಅಂತಂದ್ರೆ ಯಾವುದೇ ಒಂದು ಮುರಿ ಆಗಲಿ, ಈಗ ಒಂದು ಮಟನ್ ಮಾರ್ಕೆಟ್ ಹೋಗ್ಲಿ 400 ರೂಪಾಯಿ ಕೆ ಜಿ ಅಂತಾರೆ, ಅಥವಾ ಇನ್ನೊಂದು ಯಾವುದೋ ಒಂದು ಸಂಗಡಿಗೆ ಹೋದ್ರೆ ಎಲ್ಲ ತೂಕ ಇದೆ. ಆದ್ರೆ ಅದೇ ಒಬ್ಬ ರೈತ ಬೆಳೆದಂತ ಕೇಳಿ ಅದೇನು ತೂಕ ಬರುತ್ತೋ ಅದು ಕೊಡ್ಲಿ, ನಮ್ಮ ರೈತರಿಗೆ ಏನೋ ಅನ್ಯಾಯ ಆಗೋದು ಬೇಡ. ಅವ್ರೇನು 10 ಕೆ ಜಿ ಬಂದ್ರೆ 10 ಕೆ ಜಿ ಕೊಡ್ಲಿ, 15 ಕೆ ಜಿ ಬಂದ್ರೆ 15 ಕೆ ಜಿ ಕೊಡ್ಲಿ, ಆದ್ರೆ ತೂಕ ಮಾಡಿ ಮಾಡುವಂತ ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಹಾಗೂ ಜಯಚಂದ್ರ ಅವರು ಪಶುಸಂಗೋಪನಾ ಸಚಿವರಾದಾಗ ತೂಕ ಮಾಡಿ ಕೊಡುವಂತ ವ್ಯವಸ್ಥೆ ಮಾಡಿದ್ರು. ಇದನ್ನ ಆಲ್ರೆಡಿ ಎಲ್ಲವೂ ಆಗಿದೆ. ಆದ್ರೆ ಈಗಿನ ಕೃಷಿ ಮಾರುಕಟ್ಟೆಯವರು ಅದ್ರ ಬಗ್ಗೆ ಗಮನ ಹರಿಸಿ ತೂಕ ಮಾಡಿ ಕೊಟ್ರೆ ಯಾವ್ದೇ ಒಬ್ಬ ರೈತನಿಗೂ ಅನ್ಯಾಯ ಆಗಲ್ಲ. 5 ಕೆ ಜಿ ಇದೆ ಯಾರು ಗೊತ್ತಿಲ್ಲದಂತ ಒಂದು ಮುಗ್ಧ ಬಂದ್ರು ಅದು ಎಷ್ಟು ಕೆ ಜಿ ಅಷ್ಟು ತೂಕ ಮಾಡ್ತಾರೆ. ಈಗ ಹುಣಸೇನ್ ತೂಕ ಆಗುತ್ತೆ, ಕಡಲೆಕಾಯಿ ತೂಕ ಆಗುತ್ತೆ, ಅಡಿಕೆ ತೂಕ ಆಗುತ್ತೆ, ಯಾಕೆ ಇವನ್ ತೂಕ ಮಾಡಬಾರ್ದು? ಇದು ಒಳ್ಳೆ ಉಪಯೋಗ ಆಗುತ್ತೆ ಅಂತಂದ್ರೆ ಹಿಂದಿನ ಪಶು ಸಚಿವರಾದಂತ ಜಯಚಂದ್ರ ಅವರು ಅದನ್ನ ಜಾರಿಗೆ ತಂದ್ರು. ಆದ್ರೆ ಅದನ್ನ ಅಷ್ಟರೊಳಗೆ ಸರ್ಕಾರಗಳು ಬದಲಾವಣೆ ಆದವು. ನೆಕ್ಸ್ಟ್ ಬಂದಂತ ಕೃಷಿ ಮಾರುಕಟ್ಟೆ ಅದ್ರ ಕಡೆ ಗಮನ ಹರಿಸಿ ಇವತ್ತೇನು ನಮ್ಮ ತಾಲೂಕಲ್ಲಿ ವ್ಯವಸಾಯ ಒಂದು ವೃತ್ತಿ ಆದ್ರೆ ಪಶುಸಂಗೋಪನೆ ಒಂದು ವೃತ್ತಿ ಆಗಿದೆ. ಅದರಿಂದ ಅವ್ರಿಗೆ ಬಹಳ ಅನುಕೂಲ ಆಗುತ್ತೆ. ಅದ್ರ ಬಗ್ಗೆ ಸಂಬಂಧಪಟ್ಟ ಸ್ಥಳೀಯ ಆಡಳಿತ ಗಮನ ಹರಿಸಿ ತೂಕ ಮಾಡಿ ರೈತರಿಗೆ ಕೊಡುವಂತ ವ್ಯವಸ್ಥೆ ಮಾಡಿದ್ರೆ ಎಂತ ಅಮಾಯಕ ರೈತರು ಬಂದ್ರು ಒಳ್ಳೆ ಬೆಲೆ ಸಿಗುತ್ತೆ ಅನ್ನೋ ನನ್ನ ಅಭಿಪ್ರಾಯ ಸರ್. ನಾನು ಹಲವಾರು ಕುರಿ ಸಾಕಾಣಿಕೆಗಳು ಮಾಡಿದ್ದೀನಿ ಹಾಗೂ ನಮ್ಮ ಎಲ್ಲ ಸ್ನೇಹಿತರುಗಳೇ ಅವ್ರಲ್ಲಿ ನಾವು ಒಡನಾಟ ಇಕ್ಕೊಂಡಿರೋದ್ರಿಂದ ನಾನು ಅವ್ರ ಕಷ್ಟ ನೋಡಿ ನನಗೆ ಗೊತ್ತಾಗ್ತಾ ಇದೆ. ಆಮೇಲೆ ನಿಮ್ಮ ಸ್ಟ್ರೀಟ್ ಇನ್ನೂರಲ್ಲೂ ಮೊನ್ನೆ ಒಂದು ಕಂದು ಹಾಕೋದ್ರ ಬಗ್ಗೆ ಪ್ರಚಾರ ಕೊಟ್ಟರು. ಇದು ನಿಜವಾದ ನಮ್ಮ ರೈತ ಕಾರ್ಮಿಕರು ನೋಡಿ ಅದನ್ನು ತಿಳ್ಕೋಬೇಕು ಅಂತಂದೇಳಿ ನಾವು ರೈತರುಗಳಲ್ಲೂ ಭಾಳಷ್ಟು ಅವೇರ್ನೆಸ್ ಮೂಡಿಸ್ತಾನ ಅಂತ ಇದ್ದೀವಿ. ಮಾರ್ಕೆಟ್ ಅದು ಈಗ ಕಾರ್ಯಕ್ರಮ ರೂಪಿಸ್ತಾರೆ ಸ್ಥಳೀಯ ಆಡಳಿತ ಅದ್ರ ಬಗ್ಗೆ ಗಮನ ಹರಿಸಿ ಈಗ ಮಳವಳ್ಳಿಯಲ್ಲಿ ತೂಕ ಆಗ್ತಾ ಇದೆ. ಮಳವಳ್ಳಿ ಬಂದೂರು ಮಂಡ್ಯ ಡಿಸ್ಟಿಕ್ ಅಲ್ಲಿ ಹೋದ್ರೆ ಈಗ ಮರಿ ಹೋದ್ರೆ ಅಲ್ಲೇನೂ ಇಲ್ಲ, ನಾನು ಹೋಗಿ ಬಾರ್ಗೇನ್ ಮಾಡೋದು ನಾನು ತಗೋಬೇಕು ಅಂದ್ರೆ ಬಾರ್ಗೇನ್ ನಮ್ಮ ರೈತರುಗಳು ಹೋಗಿದ್ದಾರೆ ಅಲ್ಲ ಶ್ರೀರಂಗಪುರ ಹೋಗಿದ್ದಾರೆ. ಮಳವಳ್ಳಿಯಲ್ಲಿದೆ, ಮಳವಳ್ಳಿಯಲ್ಲಿ ಬನ್ನೂರಲ್ಲಿ ಒಂದು ಮರಿ ತಗೊಳಕ್ ನಾನೇನೂ ಗೊತ್ತಿಲ್ಲ. ನಾನು ಒಬ್ಬ ಅಮಾಯಕ ಹೋದ್ರು ಯಾರು ಅನುಭವ ಇರೋದು ತೂಕ ಮಾಡ್ತಾರೆ ಇಷ್ಟು ಕೆ ಜಿ ಇದೆ ಅವತ್ತಿನ ಧಾರಣೆ ಅದ್ರ ಪ್ರಕಾರ ಹಾಕ್ತಾರೆ ತೂಕ ಮಾಡಿ ಕೊಡ್ತಾರೆ. ನಾವು ದುಡ್ಡು ಕೊಡ್ತೀವಿ ಅವ್ರು ರೈತರಿಗೂ ಒಂದೇ ಆಗಲ್ಲ. ಇಲ್ಲಿ ಏನಾಗಿದೆ ಅಂತಂದ್ರೆ ಬರೋದು ಪಾಪ ಅಮಾಯಕರೇನೋ ಕಷ್ಟಪಟ್ಟು ಒಂದು ಮರಿ ಮಾಡೋದಲ್ಲ ಅಂತ ಬರ್ತಾರೆ. ಇಲ್ಲಿ ನೋಡಿ ಯಾರೋ ಹಿಡಿದು ಬೆಂಗಳೂರವರು ಬಂಡವಾಳ ಶಾಹಿಗಳು ಬಂದು ನೋಡಿ ಇದು 8,000 ರೂಪಾಯಿ ಬೆಳೆದ ಮೂರು 5 ಅಂತಂದ್ರೆ ಕೊಡ್ತಾರೆ. ಅದು ಯಾಕೆ ಬೇಕು? ತೂಕ ಮಾಡಿ ಎಷ್ಟು ಬರುತ್ತೋ ಅಷ್ಟು ದುಡ್ಡು. ರೈತರಿಗೂ ಅನ್ಯಾಯ ಆಗಲ್ಲ, ಅವ್ರಿಗೂ ಅನ್ಯಾಯ ಆಗಲ್ಲ. ಇದನ್ನ ಸ್ಥಳೀಯ ಆಡಳಿತ ಜಾರಿಗೆ ತರದಲ್ಲೇ ಇರೋದು ಬಹಳ ದುರದೃಷ್ಟ. ಸ್ಥಳೀಯ ಆಡಳಿತ ಈಗ ಮಳವಳ್ಳಿಯಲ್ಲಿದೆ, ಇನ್ನು ಕೆಲವು ಕಡೆ ಬೆಂಗಳೂರಲ್ಲಿದೆ, ಕೆಲವು ಕಡೆ ಇದೆ. ಅದನ್ನ ನೀವು ಜಾರಿ ಮಾಡಬೇಕು ಅಂತಂದ್ರೆ ಶ್ರೀ ಟಿವಿ ಮುಖಾಂತರ ನಾವು ರೈತ ಬಾಂಧವರ ಮುಖರ ಪರವಾಗಿ ನಾವು ಕೇಳ್ಕೊಳ್ತೀವಿ. ಸ್ಥಳೀಯ ಆಡಳಿತ ಸುಮಾರು ಎಷ್ಟು 1,000 ಅಂತ ಅಂದ್ರೆ 5,000 ರಿಂದ 6,000 ಮರಿಗಳು ಇದಾವೆ. ಅವ್ರ ರೈತರುಗಳು ರಾತ್ರಿ ಹಾಕಿ ಬಂದ್ಬಿಡ್ತಾರೆ. ರಾತ್ರಿ ಹಾಕಿ ಬಂದು ಪಾಪ ರಾತ್ರಿ ಎಲ್ಲ ಬಂದು ಬೆಳಗಿನ ಜಾವ ರಾತ್ರಿ ಬರ್ತಾರೆ. ಈಗ ನಾವು ಬಾಯಾರಿಕೆ ಆದ್ರೆ ಹೋಗಿ ಹೋಟ್ಲಿಗೆ ಒಂದು ಲೋಟ ನೀರು ಕೇಳ್ತೀವಿ. ಮೂಕ್ ಪ್ರಾಣಿಗಳಿಗೆ ಕುಡಿಯೋ ನೀರಿಂದ ವ್ಯವಸ್ಥೆ ಇಲ್ಲ, ರೈತರಿಗೂ ಕುರಿ ಮಂಡಿ ಕಡೆ ವ್ಯವಸ್ಥೆ ಇಲ್ಲ. ಪ್ಲಸ್ ಪ್ರಾಣಿಗಳು ಇವತ್ತು ಕುಡಿದಿರೋ ಅವನು ತಗೊಂಡು ಕೊಂಡ್ಕೊಂಡು ಹೋಗಿ ನಾಳೆ ಸಾಯಂಕಾಲ ಬಂದು ನೆನ್ನೆ ಊಟ ಮಾಡಿದೆ ನೆನ್ನೆ ನೀರು ಕುಡಿದಿರೋ ಮರಿಗಳು ಇವಾಗ ನೋಡ್ಕೊಂಡಿರಲಿಲ್ಲ. ನೀರಿನ ವ್ಯವಸ್ಥೆ ಇಲ್ಲ, ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಒಂದು ತೊಟ್ಟಿಗಳು ಮಾಡಿಬಿಟ್ಟು ಅವ್ನ ಮರಿಗಳಿಗೆ ಕುಡಿಯೋಕೆ ಒಂದು ನೀರಿನ ವ್ಯವಸ್ಥೆ ಮಾಡ್ರೆ ಯಾರನ್ನ ಮಾಡ್ಕೊಂಡ್ರೆ ಆ ಮೂಕ್ ಪ್ರಾಣಿಗಳಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ತೊಟ್ಟಿಗಳು ಮಾಡಿ ಜನಗಳಿಗೆ ದನ ಕರ ಹಿಂದೆ ಎಲ್ಲ ಇದು ಹಿಂದೆ ಮಾರ್ಕೆಟ್ಗಳಿಗೆ ದನ ಕರ ಕುಡಿಯೋಕ್ಕೋಸ್ಕರನೇ ಇದು. ಈಗೆಲ್ಲ ಟ್ರ್ಯಾಕ್ಟ್ರು ಅವು ಬಂದ್ಬಿಟ್ಟು ತೊಟ್ಟಿಗಳು ಬೇಕೇ ಇಲ್ಲ, ಮನುಷ್ಯರು ಕುಡಿದ್ರೆ ಸಾಕು ಅಂತಾರೆ. 5,000 ಕುರಿ ಉಲ್ಟಾಂಡ ನೀರು ಕುಡಿಸ್ಬೇಕು, ಅವು ಬರೀ 2,000 ನೋಡ್ರಿ ಬಿಸಿಲಲ್ಲಿ ಒಂದಿಷ್ಟು ಇದಿಲ್ಲ, ಅವ್ಕೆ ನೆರಳುಗಳಿಲ್ಲ. ದಯವಿಟ್ಟು ಇದ್ರ ಕಡೆ ಕೃಷಿ ಮಾರುಕಟ್ಟೆ ಮಂಡಳಿಯವರು ಇದು ಗಮನ ಹರಿಸಿ ಆದಷ್ಟು ಶೀಘ್ರವಾಗಿ ಆ ಪ್ರಾಣಿಗಳಿಗೆ ಕುಡಿಯುವಂತ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ನಾವು ಶ್ರೀ ಟಿವಿ ಮುಖಾಂತರ ಕೇಳ್ಕೊಂತೀವಿ. ನೋಡಿ ವೀಕ್ಷಕರೇ, ಈಗ ನೋಡಿದ್ರಲ್ಲ ಇದು ನಮ್ಮ RMC ಕುರಿ ಮಾರುಕಟ್ಟೆಗೆ ಹೊಸದಾಗಿ ನಿರ್ಮಿಸಿರೋದು. ಇದು ನಿರ್ಮಿಸಿ 2 ವರ್ಷ ಆಗ್ತಾ ಬಂತು, ಆದರೆ ಇದುವರೆಗೂ ಒಂದು ಕುರಿನೂ ಇಲ್ಲಿ ತೂಕ ಮಾಡಿಲ್ಲ, ಮತ್ತೊಂದು ಕುರಿಗಳನ್ನು ಹಾಕಿಲ್ಲ. ಇಲ್ಲಿ ಪ್ರತಿದಿನ 5,000 ರಿಂದ 6,000 ಕುರಿಗಳು ಬರ್ತವೆ, ಅವಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಏನು ಬೇರೆ ಏನಿಲ್ಲ. ಇದು ಇಷ್ಟೊಂದು 25 ಲಕ್ಷ ಖರ್ಚು ಮಾಡಿ ಇದನ್ನು ನಿರ್ಮಿಸಿದ್ರು ಸಹಿತ ಇದುವರೆಗೂ ಸಹಿತ ಯಾವುದೇ ಒಂದೇ ಒಂದು ಕುರಿನೂ ಸಹಿತ ಇಲ್ಲಿ ನಿಲ್ಲಿಸ್ತಾ ಇಷ್ಟೊಂದು ದೊಡ್ಡ ಪ್ರಾಜೆಕ್ಟ್ನ ವೇಸ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಕುರಿ ತಗೊಂಬಂದವರಿಗೆ ಯಾವುದೇ ಒಂದು ಮೂಲಭೂತ ಸೌಕರ್ಯ ಇಲ್ಲದೆ ಎಲ್ಲರೂ ತುಂಬ ಗೋಳಾಡ್ತಾ ಇದ್ದಾರೆ. ಇದ್ರ ಬಗ್ಗೆ RMC ಅವರು ಗಮನ ಹರಿಸಿ ಇದನ್ನು ಸದುಪಯೋಗ ಪಡ್ಕೋಬೇಕು ಅಂತ. 45 ಲಕ್ಷ ರೂ ಖರ್ಚು ಮಾಡಿ ಅತ್ಯಾಧುನಿಕ ಕುರಿ ಮಾರುಕಟ್ಟೆ ನಿರ್ಮಿಸಿ 1 ವರ್ಷ ಕಳೆದರೂ ಇದುವರೆಗೆ ಕುರಿ ವ್ಯಾಪಾರಕ್ಕೆ ಬಳಸಿಲ್ಲ.
ಇದಕ್ಕೆ ಏನು ಕಾರಣ ಎಂಬುದು ನಮಗೆ ಗೊತ್ತಿಲ್ಲ ಎಂದು ರೈತರು ಹೇಳುತ್ತಾರೆ. ರೈತರು ತಂದ ಕಾಳುಗಳನ್ನು ಹರಡಲು ಕಣ ಹಾಗೂ ಮೂಲಭೂತ ಸೌಕರ್ಯಗಳಾದ ರಸ್ತೆ, ಚರಂಡಿ, ಸ್ವಚ್ಛ ಪರಿಸರ ನಿರ್ಮಾಣ ಮಾಡುವ ಬಗ್ಗೆ ಕೃಷಿ ಮಾರುಕಟ್ಟೆ ಉಪನಿರ್ದೇಶಕರಾದ ಡಿಆರ್ ಪುಷ್ಪರವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ, ನಮಸ್ತೆ. ನಮಸ್ತೆ. ಈಗ ನಮ್ಮ ಇಲ್ಲಿ ಆರ್ ಎಂ ಸಿ ಮಾರ್ಕೆಟಲ್ಲಿ ಏನು ಸಮಸ್ಯೆ ಅಂದರೆ, ಈ ರೋಡ್ಗಳು ಯಾವುದೂ ಸರಿ ಇಲ್ಲ, ಆಮೇಲೆ ಚರಂಡಿನೂ ಸರಿ ಇಲ್ಲ. ಮೇಲಾಗಿ ರೈತರು ಬೆಳೆದ ಧಾನ್ಯಗಳನ್ನ ಹರಡೋದಕ್ಕೆ ಕಣಗಳಿಲ್ಲ. ಇದ್ರದ್ದು ವ್ಯವಸ್ಥೆ ಹೇಗೆ ಮಾಡಿಕೊಡ್ತೀರಿ? ಯಾಕೆ ಈ ಸಮಸ್ಯೆ ಬರ್ತಾ ಇಲ್ಲ? ಈಗ ಆಲ್ರೆಡಿ ನಾವೇನಾಗಿದೆ, ನಮ್ಮ ಸಮಿತಿನಲ್ಲಿ ಎಲ್ಲ ಮೂಲಭೂತ ಸೌಕರ್ಯ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಕ್ರಮ ತೊಗೊಂಡಿದ್ದೀವಿ. ಈಗ ಆಲ್ರೆಡಿ ಕುಡಿಯೋ ನೀರು ಇರ್ಬೋದು, ಮತ್ತು ನೀರಿನ ವ್ಯವಸ್ಥೆ ಇರಬಹುದು ರಸ್ತೆಗೆಲ್ಲ. ಈಗ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ನಾವು ವಾರ್ಷಿಕ ಕ್ರಿಯಾ ಯೋಜನೆಯಲ್ಲಿ ಅದಕ್ಕೆ ಒಂದು ಪ್ಲಾನ್ ಹಾಕ್ಕೊಂಡಿದ್ದೀವಿ, ಅದನ್ನು ಮಾಡಿಸ್ಕೊಡ್ತೀವಿ. ಮತ್ತು ಈಗ ನೀವೇನು ಹೇಳಿದ್ರಿ, ಈಗ ಕುರಿ ಮೇಕೆ ಸಂತೆದು ಅಷ್ಟೇ, ಅಲ್ಲೂ ಕೂಡ ಈಗ ಆಲ್ರೆಡಿ ವ್ಯವಸ್ಥೆ ಎಲ್ಲ ಆಗಿದೆ. ಇನ್ನೇನು ಶಾರ್ಟ್ಲಿ ನಾವು ಅದಕ್ಕೆ ಏನು ಬೇಕೋ ತೂಕದ ವ್ಯವಸ್ಥೆ ಎಲ್ಲ ಅದನ್ನು ಮಾಡಿಕೊಡ್ತೀವಿ. ಮತ್ತು ಉಳಿದಂತೆ ಎಲ್ಲ ನಡೀತಾ ಇದೆ. ಮತ್ತು ರೈತರಿಗೂ ಕೂಡ ಒಳ್ಳೆ ಬೆಲೆ ಸಿಗಲಿಕ್ಕೆ ಅಂತಲೇ ನಾವೀಗ ಟೆಂಡರ್ ವ್ಯವಸ್ಥೆನೂ ಕೂಡ ಮಾಡಿದ್ದೀವಿ. ಯಾವುದೂ ಸಮಸ್ಯೆಗಳಿಲ್ಲ. ಮುಂದೆ ಈ ಇರೋ ಸಮಸ್ಯೆಗಳನ್ನ ನಾವು ಕ್ಲಿಯರ್ ಮಾಡ್ಕೋತೀವಿ. ಸದ್ಯಕ್ಕೆ ಯಾವುದೂ ಆ ಥರದ್ದು ಸಮಸ್ಯೆಗಳು ಕಂಡು ಬರ್ತಾ ಇಲ್ಲ. ಸ್ವಚ್ಛತೆ ಇಲ್ಲ ಆರಂಭಿಸಿ ಇಲ್ಲ. ಇದೇನಾಗಿದೆ ಅಂತಂದರೆ, ಕುರಿ ಮೇಕೆ ಸಂತೆ ಮತ್ತು ಹುಣಸೆ ಹಣ್ಣು ಇರ್ಬೋದು, ಬೇರೆ ದವಸ ಧಾನ್ಯಗಳದ್ದು ಎಲ್ಲ ಏಕಕಾಲದಲ್ಲಿ ಸಂತೆ ನಡೆಯೋದ್ರಿಂದ ಸ್ವಲ್ಪ ಅಸ್ತವ್ಯಸ್ತ ಆಗೋ ಸಾಧ್ಯತೆ ಇದೆ. ಈಗ ಅದನ್ನು ನಾವು ನಮ್ಮ ಕಾರ್ಯದರ್ಶಿಯವ್ರಿಗೆ ಹೇಳಿದ್ದೀವಿ. ಅದನ್ನು ಶಾರ್ಟ್ಲಿ ಅದನ್ನು ಕರೆದು ಅದನ್ನೆಲ್ಲ ಕ್ಲಿಯರ್ ಮಾಡೋಕ್ಕೆ ಹೇಳ್ತೀವಿ, ಕ್ರಮ ತಗೊಳ್ತೀವಿ. ಮೇಡಮ್, ಪ್ರತಿ ದಿನ 5,000 ಕುರಿಗಳು, 5,000-6,000 ಕುರಿಗಳು ಎಂಟ್ರಿ ಆಗ್ತಾವಲ್ಲ ಇಲ್ಲಿ. ಈಗೇನಾಗುತ್ತೆ, ವಾರ ಏನಾಗುತ್ತೆ, ತೊಂದರೆ ಏನಾಗುತ್ತೆ ಅಂದರೆ, ಇಲ್ಲಿ ದವಸ ಧಾನ್ಯ ತಂದಿರ್ತಾರಲ್ಲ ಅವ್ರಿಗೂ ಮತ್ತು ಇಲ್ಲಿ ಒಂದೇ ಇದ್ರಲ್ಲಿಂದ ಒಂಥರ ಅವ್ರಿಗೆಲ್ಲ ತೊಂದರೆ ಆಗುತ್ತಂತೆ ಇಲ್ಲಿ ಬೇರೆ ರೈತರಿಗೆಲ್ಲ. ಅದಕ್ಕೇನಾದ್ರು ಪರ್ಯಾಯ ವ್ಯವಸ್ಥೆ ಏನೋ ಮಾಡಬೇಕು. ಇದೆ ವ್ಯವಸ್ಥೆ ಇದೆ. ಈಗ ಮೇನ್ ರೋಡಿಂದ ಒಳಗೆ ಎಂಟ್ರೆನ್ಸಲ್ಲಿ ನಾವೇನು ಮಾಡಿದ್ದೀವಿ ಗೇಟಲ್ಲಿ, ಅಲ್ಲಿ ಈಗ ಯಾರು ರೈತರು ಕುರಿ ಮೇಕೆಗಳನ್ನು ತರ್ತಾರೆ ಆ ಕಡೆ ಎಂಟ್ರಿ ಆಗ್ಬೋದು. ಮತ್ತು ಹಿಂದಿನ ಒಂದು ಇದರಲ್ಲಿ ಅದಕ್ಕೆ ಆಪೋಸಿಟಲ್ಲಿ ಸರ್ವಿಸ್ ರೋಡ್ ಏನಿದೆ ಅಲ್ಲಿ ಓಪನ್ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಅದನ್ನು ಕಮಿಟಿಲಿಟ್ಟು ಅಧ್ಯಕ್ಷರು ಮತ್ತು ಸದಸ್ಯರೆಲ್ಲ ಒಪ್ಕೊಂಡಿದ್ದಾರೆ. ಅದನ್ನು ಮೀಟಿಂಗ್ನಲ್ಲಿಟ್ಟು ಹೆಡ್ ಆಫೀಸಿಗೆ ಕಳಿಸಿ ಪರ್ಮಿಷನ್ ತೊಗೊಂಡು ಆ ಕಡೆ ಓಪನ್ ಮಾಡೋಣ ಅಂತ ಒಂದು ತೀರ್ಮಾನ ಮಾಡಿದ್ದೀವಿ. ಆವಾಗೇನಾಗುತ್ತೆ, ಇದಕ್ಕೂ ಅದು ಅವ್ರಿಗೂ ಯಾವುದೇ ಸಮಸ್ಯೆ ಬರಲ್ಲ, ಅದು ಕ್ಲಿಯರ್ ಆಗುತ್ತೆ. ಮೇಡಮ್, ಈ ಗೋಡನ್ಗಳು ಕಟ್ಟಿದಾರಲ್ಲ ಅದೆಲ್ಲ ಹಾಗೆ ಖಾಲಿ ಇದಾವಲ್ಲ, 1 ವರ್ಷ ಆಯಿತು ಕಟ್ಬಿಟ್ಟು, 1.5 ವರ್ಷ ಆಯಿತು, ಅಷ್ಟೊಂದು 1,00,000 ರೂಪಾಯಿ ಖರ್ಚು ಮಾಡೋಕ್ಕೆ ಖಾಲಿ ಇರೋದು ಸರಿ ಇಲ್ಲ ಅಂತ, ಅದಕ್ಕೇನು ವ್ಯವಸ್ಥೆ ಮಾಡ್ತಾಯಿದ್ದೀವಿ? ಇಲ್ಲ, ಅದೇನಾಗಿದೆ ಅಂದರೆ ಅದು ಕಂಪ್ಲೀಟ್ ಆದಮೇಲೆ ನಾವು ಯಾವುದನ್ನು ಖಾಲಿ ಇರೋಕ್ಕೆ ಬಿಟ್ಟಿಲ್ಲ. ಅದು ಕಂಪ್ಲೀಟ್ ಆದಮೇಲೆ ಟೆಂಡರ್ ಕರೆದಿದ್ದೀವಿ, ಟೆಂಡರಲ್ಲಿ ಯಾರೂ ಪಾರ್ಟಿಸಿಪೇಟ್ ಮಾಡಿಲ್ಲ. ಹಾಗಾಗಿ ಈಗ ಅದನ್ನು ಬೇರೆ ಏನಾದರೂ ಯಾವ ರೀತಿ ಕ್ರಮ ತೊಗೋಬಹುದು, ಅದನ್ನು ಪಾರ್ಟಿಷನ್ ಮಾಡಿ ಮತ್ತೆ ಟೆಂಡರ್ ಕರಿಬೋದಾ, ಅದನ್ನು ಮತ್ತೆ ಅದನ್ನು ಎಗೇನ್ ಕಮಿಟಿಲಿಟ್ಟು ಅದನ್ನು ಕಮಿಷನ್ ಹೆಡ್ ಆಫೀಸಿಂದ ಪರ್ಮಿಷನ್ ತೊಗೊಂಡು ಅದನ್ನು ಒಂದು ಇದಕ್ಕೆ ಕ್ರಮ ತೊಗೊಳ್ತೀವಿ, ಯಾವುದು ಲಾಸ್ ಆಗಲ್ಲ. ಓವರಾಲ್ ಬಿಲ್ಡಿಂಗೇ ತುಂಬ ಶಿಥಿಲಗೊಂಡಿದೆ, ಇದಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ತಾಯಿದ್ರೆ? ಮಾಡ್ತಿದ್ದೀವಿ. ಈಗ ವಾರ್ಷಿಕ ಕ್ರಿಯಾಯೋಜನೆಯಲ್ಲಿ ಈ ವರ್ಷದಲ್ಲಿ ಈಗ ನಾವು ಆಲ್ರೆಡಿ ನಮ್ಮ ಇಂಜಿನಿಯರ್ ಏನಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ಇದನ್ನು ಇದನ್ನು ಏನಾದರೂ ರೆನೋವೇಷನ್ ನವೀಕರಣ ಮಾಡೋಣ ಅನ್ನೋ ಒಂದು ಪ್ಲ್ಯಾನ್ ಇದೆ. ಹಾಗಾಗಿ ಈಗ ಇದೀಗ ಈ ಶಾರ್ಟ್ಲಿ ಇದನ್ನು ಕೂಡ ಸರಿಪಡಿಸ್ತೀವಿ. ಶಿರಾನಗರದ KSRTC ಬಸ್ ನಿಲ್ದಾಣದಲ್ಲಿ 1 ವರ್ಷದಿಂದಲೂ ಕುಡಿಯುವ ನೀರಿನ ಸೌಲಭ್ಯವಿಲ್ಲ. ಶಿರಾನಗರದ KSRTC ಬಸ್ ನಿಲ್ದಾಣಕ್ಕೆ ಪ್ರತಿದಿನ 1,000+ ಪ್ರಯಾಣಿಕರು ಬಂದು ಹೋಗುತ್ತಾರೆ. ನಿಲ್ದಾಣದಲ್ಲಿರುವ ಕುಡಿಯುವ ನೀರಿನ ಯಂತ್ರ ಕೆಟ್ಟು ಹೋಗಿ 1.5 ವರ್ಷ ಕಳೆದರೂ ಸಹ ಹೊಸ ಯಂತ್ರವನ್ನು ಇಲಾಖೆಯವರು ಜೋಡಿಸಿಲ್ಲ. ಈಗಾಗಲೇ ಸಾಕಷ್ಟು ದೂರು ನೀಡಿದ್ದರೂ ಸಹ ಅಧಿಕಾರಿಗಳು ಮೊಂಡುತನ ಪ್ರದರ್ಶಿಸುತ್ತಿದ್ದಾರೆ. ಕೆಲವು ಊರುಗಳಿಗೆ ಮಾಸಿಕ ಪಾಸ್ ಖಾಲಿಯಾಗಿ ಪ್ರಯಾಣಿಕರು ತೊಂದರೆ ಪಡುತ್ತಿದ್ದರೂ ಈವರೆಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವಲ್ಲಿ ಆಡಳಿತ ವರ್ಗ ವಿಫಲವಾಗಿದೆ. ಹೋಟೆಲ್ ಮುಚ್ಚಿ 2 ವರ್ಷವಾದರೂ ತೆರೆಯುವ ಮನಸ್ಸು ಮಾಡದೇ ಇರುವುದರಿಂದ ಕುಡಿಯುವ ನೀರು ಹಾಗೂ ಉಪಹಾರಕ್ಕೆ ಪರದಾಡುವ ಪರಿಸ್ಥಿತಿ ಪ್ರಯಾಣಿಕರದ್ದಾಗಿದೆ. ಏನೇನು ಸಮಸ್ಯೆ ಇದೆ ಇಲ್ಲಿ? ನೀರಿಂದು. ಕುಡಿಯೋ ನೀರು? ಕುಡಿಯೋ ನೀರು. ಕುಡಿಯೋ ನೀರು ಇಲ್ಲ? ಎಷ್ಟು ಇಲ್ಲ? ಒಂದು 2 ವರ್ಷ. 2 ವರ್ಷದಿಂದ ಸರಿ. ನನ್ನ ಹೆಸರು ಸುನೀಲ್. ಏನು ಓದ್ತಾ ಇರೋದು? 9th ಸ್ಟ್ಯಾಂಡರ್ಡ್ MGM ಶಿರಾ. ಏನು ಸಮಸ್ಯೆ ಸರ್? ನಮ್ಮೂರಿಗೆ ಬಸ್ ಪ್ರಾಬ್ಲಮ್ ಐತೆ ಸರ್. ಬಸ್ ಪ್ರಾಬ್ಲಮ್ ಐತೆ. ಜೀರಂಗನಹಳ್ಳಿಗೆ ಸರ್. ಬೆಳಿಗ್ಗೆ ಬರೋಕೈತೆ ಸರ್, ಸಾಯಂಕಾಲ ಹೋಗ್ಬೇಕಾದ್ರೆ ಲೇಟ್ ಆಗ್ತೈತೆ, ಕತ್ಲಾಗ್ತೈತೆ ಸರ್ ಬಸ್ಸಿಗೆ.
ಆರೂವರೆಗೆ ಐತಿ ಸರ್. ಸ್ಕೂಲ್ ಬಿಡೋದು ಎಷ್ಟು ಗಂಟೆಗೆ? ನಾಲ್ಕೂವರೆಗೆ. ನಾಲ್ಕೂವರೆ, ಒಂದೂವರೆ ಎರಡು ಗಂಟೆ ಕಾಯ್ಬೇಕು ಸರ್. ಐದೂವರೆಗೆ ಬಿಡ್ರಿ ಸರ್. ನಿಮಗೆ ಲಿಖಿತ್ ನಾಯಕ್. ಲಿಖಿತ್ ಏನು ಓದ್ತಾರಲ್ಲ? ಟೆಂತ್. ಟೆಂತ್ ಯಾವ ಸ್ಕೂಲಪ್ಪ? ಪೂನಮ್ ಇಂಗ್ಲೀಷ್ ಮೀಡಿಯಂ. ಪೂನಮ್ಮ, ಸರಿ ಏನು ಸಮಸ್ಯೆ ಇದೆ? ಕುಡಿಯೋ ನೀರಿನ ಸಮಸ್ಯೆ ಇದೆ. ಎಷ್ಟು ಎಷ್ಟು ದಿವಸದಿಂದ ಇದೆ? ನೀವು ಹೇಳಿಲ್ವಾ ಇಲ್ಲಿ ಯಾರಿಗೂ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ರಿ ಅಂತ? ಹೇಳಿದ್ರು ಮಾಡ್ತಿಲ್ಲ. ಮಾಡ್ತೀವಿ ಸರ್. ನಿಮ್ಮ ಹೆಸರು? ಅಭಿಲಾಷ್ ಗುಪ್ತಾ. ಯಾವ ಊರು ಸರ್ ನಿಮ್ಮದು? ನಮ್ಮದು ಲಕ್ಷ್ಮೀ ಸಾಗರ. ಹೇಳಿ ಸರ್, ನಿಮ್ಮ ಸಮಸ್ಯೆ? ಸರ್, ಇಲ್ಲಿ ಒಂದು ಒಳ್ಳೆ ಹೋಟ್ಲ್ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ತುಂಬ ಇಲ್ಲಿ ಪ್ರಯಾಣಿಕರಿಗೂ ಎಲ್ಲರಿಗೂ ತುಂಬ ತೊಂದರೆ ಆಗುತ್ತೆ. ಸೊ ಇದನ್ನು ಗಮನಕ್ಕೆ ತರ್ಬೇಕು ಸರ್ ನೀವು. ಸರ್ ನಮ್ಮ ಹೆಸರು? ಕೆ ರಂಗನಾಥ್, ಸಂಚಾರ ನಿಯಂತ್ರಕರು ನಾನು, ಶಿರಾ ಬಸ್ ನಿಲ್ದಾಣದಲ್ಲಿ. ಸರ್, ಈಗ ಮಂತ್ಲಿ ಪಾಸಸ್ಗಳೆಲ್ಲ ಬಹಳದಿಂದ ಖಾಲಿಯಾಗಿದೆ, ಬರ್ತಾ ಇಲ್ಲ ಅಂತ ಎಲ್ಲರದು. ಈಗ ಇಲ್ಲಿ ಮಂತ್ಲಿ ಪಾಸ್ ಒಬ್ಬರು ಜಯಪ್ರಕಾಶ್ ಅಂತೇಳಿ ಡಿ ಕಮ್ ಸಿ, ಅವರು ಪಾಸ್ ಕೊಡ್ತಾ ಇದ್ದಾರೆ. ಈಗ ಆದಷ್ಟು ಪಾಸ್ಗಳು ಖಾಲಿಯಾಗಿರೋದ್ರಿಂದ ಅವರು ನಮ್ಮ ಅಕೌಂಟ್ಸ್ ಮೇಡಮ್ ಅವ್ರ ಗಮನಕ್ಕೆ ತಂದಿದ್ದಾರೆ. ಪಾಸ್ ಇಂಥವು ಖಾಲಿಯಾಗಿರೋದ್ರಿಂದ ಆದಷ್ಟು ಬೇಗ ತರಿಸ್ಕೊಡಿ ಅಂತ ಅವರು ಸಹ ಚಿತ್ರದುರ್ಗ ವಿಭಾಗದ ಅಧಿಕಾರಿಗಳಿಗೆ ಪಾಸ್ ಖಾಲಿಯಾಗಿರೋ ಬಗ್ಗೆ ಅವ್ರಿಗೂ ಸಹ ಮಾಹಿತಿ ಕಳಿಸಿದ್ದಾರೆ. ಅಲ್ಲಿಂದ ಪಾಸ್ಗಳು ಬಂದ ನಂತರ ಇಲ್ಲಿ ವಿತರಣೆ ಮಾಡ್ತಾರೆ ಜಯಪ್ರಕಾಶ್ ಅವರು. ಮಾಡ್ಬೇಕು ಸರ್, ಅದು ಇದೆ ಕಳಿಸಿಲ್ಲ, ಅದು ಅವರು ಗಮನಕ್ಕೆ ತಂದಿದ್ದಾರೆ ವಿಭಾಗ ನಿಯಂತ್ರಣ ಅಧಿಕಾರಿಗಳ ಗಮನಕ್ಕೂ, ಎಓ ಹಾಗೂ ಡಿ ಟಿ ವಾಸ ಇಬ್ಬರ ಗಮನಕ್ಕೆ ತಂದಿದ್ದಾರೆ. ಆದಷ್ಟು ಬೇಗ ಅದನ್ನು ತರಿಸಿ ವಿತರಣೆ ಮಾಡ್ತಾರೆ. ಕುಡಿಯೋ ನೀರಿನ ವ್ಯವಸ್ಥೆ ಅಂದರೆ ಇಲ್ಲಿ ನಮ್ಮದು ಸಂಸ್ಥೆ ಅಂದ್ರೆ ಒಂದು ಫಿಲ್ಟ್ರದ್ದು ಇತ್ತು ಮೊದಲು, ಅದು ಕೆಟ್ಟೋಗಿರೋದ್ರಿಂದ ಡಿಪೋದಲ್ಲೂ ಕೆಟ್ಟೋಗಿದೆ, ಇಲ್ಲೂ ಕೆಟ್ಟೋಗಿದೆ. ಅದನ್ನು ರೆಡಿ ಮಾಡಿಸಿ ಅದೇನೋ ಖಾಸಗಿಯವರು ಟೆಂಡರ್ ಏನೋ ತಗೊಂಡಾರಂತೆ, ಅದು ಸೆಂಟ್ರಲ್ ಆಫೀಸಿಂದ ಅದನ್ನು ಹಾಕೊಂಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಆದಷ್ಟು ಬೇಗ ಡಿಪೋದಲ್ಲೂ ಅಲ್ಲೂ ತರಿಸಿ ಡೆಲಿವರಿ ಮಾಡ್ತಾ ಇದ್ದಾರೆ. ಹೊರಗಡೆಯಿಂದ ಖಾಸಗಿಯಿಂದ ತರಿಸಿ ಕೊಡ್ತಾರೆ. ಅಲ್ಲೂ ಡಿಪೋದೊಳಗೆ ಕೆಟ್ಟೋಗಿದೆ, ಮತ್ತು ಇಲ್ಲೂ ಬಸ್ ಸ್ಟ್ಯಾಂಡಲ್ಲೂ ಕೆಟ್ಟೋಗಿದೆ. ತರಿಸಿ ಅದೇ ಅದು ಟೆಂಡರ್ ಕರೆದಾರೆ ಖಾಸಗಿಯವ್ರನ್ನ. ಈಗ ಆಯ್ತು, ಈಗ ನಾನು ಡಿಪೋದೊಳಗೆ ಡ್ಯೂಟಿ ಮಾಡ್ತಿದ್ದೆ, ಈಗ ಇಲ್ಲಿ ಬಸ್ ನಿಲ್ದಾಣ ಮಾಡ್ತಾ ಇದ್ದೀನಿ. ಅದು ಕೆಟ್ಟೋಗಿರೋದ್ರಿಂದ ಈಗ ಅದನ್ನು ರೆಡಿ ಮಾಡಿಸಿ ಫಿಲ್ಟ್ರದ್ದು ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಸೆಂಟ್ರಲ್ ಆಫೀಸಿಂದ ಇದು ಮಾಡಬೇಕು, ತಾತ್ಕಾಲಿಕ ಮಾಡಬೇಕು. ಅದನ್ನು ಡಿಬಾಮೇಜರ್ ಗಮನಕ್ಕೆ ತಂದಿದ್ವಿ, ಅದು ಆದಷ್ಟು ಬೇಗ ಮಾಡ್ತೀವಿ ಅಂತ ಡಿಬಾಮೇಜರು ಒಪ್ಕೊಂಡಾರೆ. ಈಗ ಹೊಸಬ್ರು ಬೇರೆ ಬಂದಾರೆ ಡಿಬಾಮೇಜರು, ಅವ್ರು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೂ ಫೋನ್ ಮಾಡಿ ನಾವು ತಿಳಿಸಿದ್ವಿ ವಿಷಯ. ಹೋಟ್ಲ ಇಲ್ಲ, ಅದನ್ನು ಹೋಟ್ಲ್ ಮುಚ್ಚಿದ್ದಾರೆ, ಹೇಳ್ತಾರೆ ಹೇಳ್ತಾರೆ. ಅದೊಂದು ನೀರಿನ ಸಮಸ್ಯೆ ಕುಡಿಯೋದಿದೆ. ಆದಷ್ಟು ಬೇಗ ಡಿಬಾಮೇಜರ್ ಹೇಳಿದ್ರು, ಮೀಟಿಂಗ್ ಕರೆದಿದ್ರು, ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ, ಆದಷ್ಟು ಬೇಗ ಮಾಡ್ತೀವಿ ಅಂತ ಡಿಬಾಮೇಜರ್ ಹೇಳಿದ್ದಾರೆ. ತುಮಕೂರಿನಲ್ಲಿ ಫೆಬ್ರವರಿ 16 ಮತ್ತು 17 ನಡೆಯಲಿರುವ ಬೃಹತ್ ಉದ್ಯೋಗ ಮೇಳಕ್ಕೆ ಶಿರಾದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನೋಂದಣಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ತುಮಕೂರಿನ ಜೂನಿಯರ್ ಕಾಲೇಜಿನಲ್ಲಿ ಫೆಬ್ರವರಿ 16 ಮತ್ತು 17 ನಡೆಯಲಿರುವ ಬೃಹತ್ ಉದ್ಯೋಗ ಮೇಳಕ್ಕೆ ಶಿರಾದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನೋಂದಣಿ ಕಾರ್ಯಕ್ರಮಕ್ಕೆ ದಿನಾಂಕ 5/2/2019 ಚಾಲನೆ ನೀಡಲಾಯಿತು. ಈ ನೋಂದಣಿ ಮತ್ತು ತರಬೇತಿ ಕಾರ್ಯಕ್ರಮ ಬೆಳಗ್ಗೆ 10 to 5 PM ನಡೆಸಲಾಗುತ್ತದೆ. 7ನೇ ತರಗತಿ ಪಾಸ್, SSLC ಉತ್ತೀರ್ಣ, ಅನುತ್ತೀರ್ಣ, PUC, ಯಾವುದೇ ಪದವಿ, ಸ್ನಾತಕೋತ್ತರ ಪದವಿ, ITI ಹಾಗೂ ಅಪ್ರೆಂಟಿಸ್, ತರಬೇತಿ ಮತ್ತು ಡಿಪ್ಲೊಮೋ, ಎಲ್ಲ ಟ್ರೇಡ್, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕೋರ್ಸ್ ಪಾಸಾದ ಉದ್ಯೋಗಾಕಾಂಕ್ಷಿಗಳು ನೇರ ಉದ್ಯೋಗ ಮೇಳದಲ್ಲಿ ಹಾಜರಾಗಿ ಸಂದರ್ಶನದಲ್ಲಿ ಭಾಗವಹಿಸಬಹುದಾಗಿದೆ. ವಯೋಮಿತಿ 18-35 ಒಳಗಿರುವ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಹಾಗೂ ವಿಕಲಚೇತನ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಜನಪ್ರಿಯ ರಾಜಕಾರಣಿ ಮತ್ತು ನಮ್ಮ ತುಮಕೂರು ಜಿಲ್ಲೆಯ ಈ ಭಾಗದ ಮೊಟ್ಟ ಮೊದಲ ಉಸ್ತುವಾರಿ ಸಚಿವರು ಆಗಿದ್ದಂಥ ಬಿ ಸತ್ಯನಾರಾಯಣ ಸಾಹೇಬ್ ಅವರು ಈಗ ಆಗಮಿಸ್ತಾ ಇದ್ದಾರೆ. ಇದರ ಜೊತೆಗೆ ನಮ್ಮ ತುಮಕೂರು ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಮಾನ್ಯ ಅಧ್ಯಕ್ಷರು ಮತ್ತು ನಮ್ಮ ತಾಲೂಕಿನ ಪ್ರತಿನಿಧಿಯಾದಂಥ ಶ್ರೀಮತಿ ಲತಾ ರವಿಕುಮಾರ್ ಅವರು ಕೂಡ ಬರ್ತಾ ಇದ್ದಾರೆ. ಈಗಾಗಲೇ ನಮ್ಮ ನಗರಸಭೆಯ ಮಾನ್ಯ ಅಧ್ಯಕ್ಷರಂತ ಶ್ರೀ ಅಮಾನುಲ್ಲಾ ಖಾನ್ ಸಾಹೇಬರು ಕೂಡ ಡೈ ಮಾಡಿಸಿದ್ದಾರೆ. ಹೀಗೆ ಬೇರೆ ಬೇರೆ ವಿವಿಧ ಪ್ರತಿನಿಧಿಗಳು ಕೂಡ ಭಾಗವಹಿಸ್ತಾರೆ. ನಮ್ಮ ಕಾಲೇಜಿನ ಎಲ್ಲ ಅಧ್ಯಾಪಕರು, ಪ್ರಾಂಶುಪಾಲರು ಎಲ್ಲರೂ ಸೇರಿ ನಡೆಸುವಂತ ಈ ಸಮಾರಂಭ ವಿಶೇಷ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ
ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಶ್ರೀಮತಿ ಲತಾ ಕುಮಾರ್ ಅವರು ನಮ್ಮ ಹೆಣ್ಮಗಳು, ಇಡೀ ತುಮಕೂರು ಜಿಲ್ಲೆಯ ಪ್ರಥಮ ಪ್ರಜೆಯಾಗಿ ತುಮಕೂರು ಜಿಲ್ಲೆಯನ್ನು ಪ್ರತಿನಿಧಿಸುವ ಅಪರೂಪದ ಅವಕಾಶ ಅವರಿಗೆ ದಕ್ಕಿದೆ. ಅವರ ಜೊತೆಯಲ್ಲಿ ಅಂತಹ ಗೌರವಕ್ಕೆ ನಾವು ಕೂಡ ಪಾತ್ರವಾಗಿರೋದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಮೊನ್ನೆ ಲತಾ ರವಿಕುಮಾರ್ ಅವರಿಗೆ ಕೃತಜ್ಞತೆ. ಯಾರಾದರೂ ಇಬ್ಬರು ಉದ್ಯೋಗದಂಥ ಹೆಣ್ಮಕ್ಳು ಬರಬೇಕು ದಯಮಾಡಿ ಕೇಳ್ತಾ ಇದ್ದಾರೆ. ತಹಸೀಲ್ದಾರ್, ಎಲ್ಲ ಅಧಿಕಾರಿಗಳಿದ್ದಾರೆ, ವೇದಿಕೆ ಮುಂದಿರುವ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ, ಪತ್ರಿಕಾ ಮಾಧ್ಯಮದವರಿಗೂ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ ನಿರುದ್ಯೋಗಿಗಳಿಗೆ ಅರ್ಜಿ ಹಾಕುವ ಉದ್ದೇಶ ತಮಗೆಲ್ಲ ಗೊತ್ತಿದೆ, ಸರ್ ಸಹ ಹೇಳಿದ್ರು. ಇದೊಂದು ರೀತಿಯ ಸುವರ್ಣ ಅವಕಾಶ. ನಮ್ಮ ಆಫೀಸ್ಗೆ ತುಂಬಾ ಜನ ಬರ್ತಾರೆ ಕೆಲಸ ಕೇಳ್ಕೊಂಡು, ಮೇಡಮ್ ಏನಾದ್ರು ಆಫೀಸ್ ಅಲ್ಲಿ ಕೆಲಸ ಇದ್ರೆ ಕೊಡ್ರಿ ಅಂತ ಕೇಳ್ಕೊಂಡು ಬರ್ತಾರೆ. ಆದ್ರೆ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಬಂದಂತೆ ಈ ಒಂದು ವೇದಿಕೆ ಸಿಕ್ಕಿದೆ. ಎಲ್ಲರೂ ಅರ್ಜಿಗಳು ಹಾಕಿ, ಮತ್ತೆ 16, 17 ತಾರೀಕು ತುಮಕೂರಲ್ಲೂ ಸಹ ಈ ಮೇಳ ಇದೆ. ಇವತ್ತು ಇಲ್ಲಿ ಅರ್ಜಿ ಹಾಕೋ ಅಂತ ಕಾರ್ಯಕ್ರಮ 16, 17 ತಾರೀಕು ತುಮಕೂರಲ್ಲಿ ತಾವು ಬಂದು ತಮ್ಮ ಟ್ಯಾಲೆಂಟ್ ಅನ್ನ ತೋರಿಸುವಂತ ಮೇಳವನ್ನು ಸಹ ಅಲ್ಲಿ ಇಟ್ಟಿದ್ದಾರೆ. ಎಲ್ಲಾ ಸಂಸ್ಥೆಗಳು, ಎಲ್ಲಾ ಕಂಪ್ನಿಗಳು ಸಹ ಅಲ್ಲಿ ಬರ್ತವೆ, ತಮ್ಮ ಟ್ಯಾಲೆಂಟ್ ಅನ್ನ ತೋರಿಸಿ ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಆದರೂ ಅದೇನು ಅಷ್ಟೊಂದು ಇದಾಗಿಲ್ಲ. ಆದಷ್ಟು ಗೌರ್ಮೆಂಟ್ನವರು ಈ ಮಕ್ಕಳಿಗೆ ಇವತ್ತು ದಿವಸ ನಾನು ತುಂಬಲ್ಲ ಅವತ್ತು ಗಮನ ಹರಿಸಿ ಅಧಿಕಾರಿಗಳನ್ನು ನೋಡಿ 3 ವರ್ಷ ಮುಂಚೆ ಉದ್ಯೋಗ ಮೇಳ ಮಾಡೋದಕ್ಕೆ ಏನು ನಮ್ಮ ತಾಲೂಕಿನ ಅನುಕೂಲ ಆಗಿಲ್ಲ. ಇವತ್ತೊಂದು ದಿವಸ ಆದರೂ ಈ ಉದ್ಯೋಗ ಮೇಳದಿಂದ ಎಲ್ಲರಿಗೂ ಬೆಳಗಿನ ವಂದನೆಗಳು. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ತುಮಕೂರು ಚಿತ್ರದುರ್ಗ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ತುಮಕೂರು, ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ನಗರಸಭೆ ಶಿರಾ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಶಿರಾ, ತಾಲೂಕಿನ ವಿವಿಧ ಜೂನಿಯರ್ ಕಾಲೇಜುಗಳು, ITI ಕಾಲೇಜುಗಳು ಪರಸ್ಪರ ಸಹಕಾರದೊಂದಿಗೆ ನಮ್ಮ ದಂಡಾಧಿಕಾರಿ ಎಂತ ಬೇರ್ಪಟ್ಟಂತ ಅಧಿಕಾರಿ ಅವರು. ಓಕೆ, ಈಗ ಅವ್ರು ನಿಮ್ಮನ್ನ ಕುರಿತು ಮಾತಾಡ್ತಾರೆ. ಗರ್ಲ್ಸ್ ತುಂಬಾ ಎಂಥೂಸಿಯಾಸ್ಟಿಕ್ ಆಗಿದ್ದಾರೆ, ಬಾಯ್ಸ್ ಸಪ್ಪೇನೆ. ಬಿಎಸ್ಸಿ ನಿಮ್ದೇನು ಗುರಿ ಏನು? ಪ್ರಥಮ ಗುರಿ ಏನು? ಕಾಲೇಜಿಗೆ ಬರ್ತೀರಾ, ಪಿಯು ಆಗುತ್ತೆ, ಪಿಯು ಆದ್ಮೇಲೆ ಬಿ ಕಾಮ್ ಬಿಎಸ್ಸಿ ಯಾವ ಆಧಾರದ ಮೇಲೆ ತಗೋತೀರಾ ಯಾರಾದ್ರೂ ಹೇಳ್ತೀರಾ? ಬಾಯ್ಸ್ ನೀವ್ ಇದೀರಲ್ಲ ಮಾತಾಡಿ, ಅಲ್ಲ ನೀವ್ ಹೇಳಿ, ನೀವೇ ಅಲ್ವಾ ಹೇಳ್ತೀನಿ ಅಂದಿದ್ದು. ಎಲ್ಲಾರು ಜಾಬ್ಗೋಸ್ಕರ ಹೆಣ್ಮಕ್ಳಿದೆ, ಎಲ್ಲಾರ್ಗೂ ಜಾಬ್ ಬೇಕು. ಬಟ್ ಆ ಜಾಬ್ ಬೇಕು ಅಂದ್ರೆ ನಮ್ಗೊಂದು ಪ್ಲಾಟ್ಫಾರ್ಮ್ ಬೇಕಲ್ವಾ? ಆ ಪ್ಲಾಟ್ಫಾರ್ಮ್ ಉದ್ಯೋಗ ಮೇಡ ನಿಮ್ಗೆ ಒದಗಿಸ್ತಾ ಇದೆ, ಅದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಎಷ್ಟು ಜನ ಆಲ್ರೆಡಿ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಡಿಸೈಡ್ ಆಗಿದ್ದೀರಾ? ಎಲ್ರು ಅಲ್ವಾ? ನಿಮ್ದು ಒಂದು ವಾಟ್ಸ್ಆಪ್ ಗ್ರೂಪ್ಸ್ ಇರುತ್ತಲ್ವಾ ಫ್ರೆಂಡ್ ಸರ್ಕಲ್ ಅಲ್ಲಿ, ಅಲ್ಯೂಮಿನಿ ಸೀನಿಯರ್ ಜೊತೆ ಎಲ್ಲ ನೀವು ಕ್ಲೋಸ್ ಆಗಿರ್ತೀರಲ್ವಾ, ಅವ್ರು ಆ ಗ್ರೂಪ್ಸ್ಗೂ ನೀವು ಸೆಂಡ್ ಮಾಡಿ.
ಯಾಕಂದ್ರೆ ಇದು ತುಂಬಾ ಒಳ್ಳೆ ಅವಕಾಶ ಜಾಬ್ಸ್ಗೋಸ್ಕರ. ತುಂಬಾ ಜನ ಎಷ್ಟೆಷ್ಟು ವರ್ಷ, ಈಗ ನನ್ನ ಬ್ಯಾಚ್ ಮೇಟ್ಸ್ ಎಲ್ಲ ಇನ್ನೂ ಜಾಬ್ ಇಲ್ಲ, ತುಂಬಾ ಅನ್ಎಂಪ್ಲಾಯ್ಮೆಂಟ್ ಅನ್ನೋದೇ ತುಂಬಾ ಜಾಸ್ತಿ ಇರೋದಿಲ್ಲ. ಅದಕ್ಕೋಸ್ಕರ ಇದೊಂದು ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್, ಇದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರಾದ ಅಮಾನುಲ್ಲಾ ಖಾನ್, ಶಿರಾ ತಾಲೂಕು ತಹಶೀಲ್ದಾರಾದ ನಹಿದಾ ಜಂಜಂ, ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಮೋಹನ್ ಕುಮಾರ್, ಆಯುಕ್ತರಾದ ಗಂಗಣ್ಣ, ಪ್ರಾಂಶುಪಾಲರಾದ ಡಾಕ್ಟರ್ ವೇಣುಗೋಪಾಲ್, ಹುಸೇನ್, ರೇವಣ ಸಿದ್ದಯ್ಯ, ಹೇಮಂತ್, ಡಾಕ್ಟರ್ ಚಿಕ್ಕಣ್ಣ ಎಣ್ಣೆಕಟ್ಟೆ, ಆರ್ಐ ಮಂಜುನಾಥ್ ಮುಂತಾದವರು ಉಪಸ್ಥಿತರಿದ್ದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.